ನಮಸ್ಕಾರ ಆತ್ಮೀವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್ ಸುಮಾರು ಜನಕ್ಕೆ ಒಂದು ಡೌಟ್ ಇದೆ ಗ್ರೀನ್ ಟೀ ಸರ್ ರೆಗ್ಯುಲರ್ ಆಗಿ ಗ್ರೀನ್ ಟೀ ಕುಡಿಬಹುದು ನಂಗೆ ಸುಮಾರು ಜನ ಪೇಷಂಟ್ಸ್ ಕೇಳ್ತಾರೆ ಗ್ರೀನ್ ಟೀ ಕುಡಿದ್ರೆ ವೇಟ್ ಲಾಸ್ ಆಗುತ್ತಂತೆ ಗ್ರೀನ್ ಟೀ ಕುಡಿದ್ರೆ ಶುಗರ್ ಒಳ್ಳೇದಂತೆ ಗ್ರೀನ್ ಟೀ ಕುಡಿದ್ರೆ ನಮಗೆ ಮೆಟಬಾಲಿಸಂ ಇಂಪ್ರೂವ್ ಆಗಿ ನಮ್ ಚರ್ಮ ಚೆನ್ನಾಗಾಗುತ್ತಂತೆ ಆಗುತ್ತಂತೆ ನಮ್ಮ ರಕ್ತ ಕ್ಲೀನ್ ಆಗುತ್ತಂತೆ ಇಂಥದ್ದೆಲ್ಲ ಡೌಟ್ಸು ನಿಜಾನ ಅಂತ ಕೇಳಿದ್ದಾರೆ ಇನ್ನು ಕೆಲವು ಇನ್ನೊಂಥರ ಡೌಟು ಸರ್ ಗ್ರೀನ್ ಟೀ ತುಂಬ ಕುಡಿದ್ರೆ ಡೇಂಜರ್ ಅಂತೆ ಜಾಸ್ತಿ ಕುಡಿದ್ರೆ ನಿಮಗೆ ಡೈಜೆಷನ್ ಇಶ್ಯೂಸ್ ಆಗುತ್ತಂತೆ ಗರ್ಭಿಣಿಯರು ಕುಡಿಬಾರ್ದಂತೆ ಅಥವಾ ಬಾಣಂತಿಯರು ಕುಡಿಬಾರ್ದಂತೆ ಅಥವಾ ಇಂಥ ಪ್ರಾಬ್ಲಮ್ಸ್ ಇದ್ದವ್ರು ಕುಡಿಬಾರ್ದಂತೆ ಅಂತ ಸುಮಾರು ಜನಕ್ಕೆ ಸುಮಾರು ಥರ ಡೌಟ್ಸು ಸೊ ಹಾಗಾಗಿ ಇತ್ತೀಚೆಗೆ ಇಷ್ಟೊಂದು ಸಡನ್ನಾಗಿ ಫೇಮಸ್ ಆಗ್ತಿರುವಂಥ ಗ್ರೀನ್ ಟೀ ನಿಜವಾಗ್ಲೂ ಈ ಥರ ಎಲ್ಲ ಮ್ರಾಕ್ಯುಲರ್ಸಾಗಿ ಕೆಲಸ ಮಾಡುತ್ತಾ ಅಥವಾ ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೋಣ ನೋಡಿ ವೀಕ್ಷಕರೇ ಹೌದು ಒಂದು ಪ್ರಕಾರ ಹೇಳಬೇಕು ಅಂತ ಹೇಳಿದ್ರೆ ಗ್ರೀನ್ ಟೀ ಬೇರೆ ಥರದ ಟೀ ಕ್ಗಿಂತ ಅಥವಾ ಕಾಫಿಗಿಂತ ಇಟ್ಸ್ ಎ ಬೆಟರ್ ಹೆಲ್ತಿಯರ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಇಲ್ಲಿ ಹೇಳ್ದಂಗೆ ನಾನು ಹೇಳಿದ ತಕ್ಷಣ ಇದು ಓ ಇದು ಅಮೃತ ಅಂತ ಏನಲ್ಲ ಆ್ಯಕ್ಚುಲಿ ಇಟ್ಸ್ ಗುಡ್ ಗುಡ್ ಅಂತ ಹೇಳಿದ್ರೆ ಒಂದು ಅಂತ ತನಕ ಇದನ್ನು ಕುಡಿದ್ರೆ ನಿಮ್ಮ ದೇಹ ನಿಮ್ಮ ಆರೋಗ್ಯವಾಗಿರಲಿ ಯಾವ ಸಂಶಯೂ ಇಲ್ಲ ಅದು ಹೆಂಗೆ ಅಂತ ಹೇಳಿದ್ರೆ ನೋಡಿ ಗ್ರೀನ್ ಟೀಯಲ್ಲಿ ಇಟ್ಸ್ ನಾಟ್ ಎ ಪ್ರೊಸೆಸ್ಡ್ ಫಾರ್ಮ್ ಅದು ಪ್ಯೂರೆಸ್ಟ್ ಇರುತ್ತೆ ಗ್ರೀನ್ ಟೀ ಮತ್ತೆ ಟೀ ನಮಗೆಲ್ಲ ಗೊತ್ತಿರೋಂಗೆ ತುಂಬ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ನಮ್ಮ ದೇಹದಲ್ಲಿ ಇರುವಂಥ ರೋಗ ನಿರೋಧಕ ಶಿಕ್ಷೆಯನ್ನು ಜಾಸ್ತಿ ಮಾಡಲಿಕ್ಕೆ ನಮ್ಮ ದೇಹದಲ್ಲಿ ಮತ್ತು ರಕ್ತದಲ್ಲಿ ಇರುವಂಥ ಕಲ್ಮಶವನ್ನು ಚೆಕ್ ತೆಗೆದುಹಾಕಲಿಕ್ಕೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ಗಳ ಪ್ರಭಾವ ತುಂಬ ಮುಖ್ಯ ಈ ವೈಟಮಿನ್ ಸಿ ಎ ಎಲ್ಲಿ ಎಲ್ಲ ಏನು ಹೇಳ್ತೀವಿ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ಬಿಟ್ಟು ಆ್ಯಂಟಿ ಕ್ಯಾನ್ಸರಸ್ ಗುಣಗಳಿರ್ತವೆ ಅಂತ ಹೇಳ್ಬಿಟ್ಟು ಆಂಟಿ ಏಜಿಂಗ್ ಗುಣಗಳಿರ್ತವೆ ಅಂತ ಹೇಳ್ಬಿಟ್ಟು ಈ ಗ್ರೀನ್ ಟೀ ಅಲ್ಲಿ ತುಂಬ ಅತ್ಯಧಿಕವಾಗಿ ಹೇರಳವಾಗಿ ಈ ಪಾಲಿಫಿನಾಲ್ಸ್ಗಳಿಂದ ಈ ನಮಗೆ ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಸಿಗುತ್ತೆ ಹಾಗಾಗಿ ಗ್ರೀನ್ ಟೀನ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಸ್ಕಿನ್ ಹೆಲ್ತು ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾ ಬರುತ್ತೆ ಕೆಲವರಿಗೆ ಇನ್ನೊಂದು ಡೌಟ್ ಇದೆ ಸರ್ ಗ್ರೀನ್ ಟೀ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಆಗುತ್ತೆ ಯಾಕಂತ ಹೇಳಿದ್ರೆ ಇದರಲ್ಲಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡುವಂಥ ಶಕ್ತಿ ಇದೆ ಆದರೆ ಒಂದು ಹೇಳ್ತೀನಿ ಅಂದರೆ ಈ ಗ್ರೀನ್ ಟೀನಲ್ಲಿ ಜೀರೋ ಕ್ಯಾಲರೀಸ್ ಆದರೆ ನೀವು ಅದಕ್ಕೆ ಹಾಕ್ಕೊಳ್ತಿರೋ ಶುಗರೋ ಜೇನುತುಪ್ಪನೋ ಬೆಲ್ಲನೋ ಜಾಗರಿನೋ ಇದರ ಪ್ರಮಾಣನ ಕಡಿಮೆ ಮಾಡಿ ಗ್ರೀನ್ ಟೀನ ಪ್ಲೇನ ಕುಡೀರಿ ಮತ್ತು ಈ ಗ್ರೀನ್ ಟೀನ ಕುಡ್ಕೊಂಡ್ಬಿಟ್ಟು ಸರಿಯಾಗಿ ತಿಂದ್ಬಿಟ್ರೆ ನೀವು ತಿಂಡಿನ ಚೆನ್ನ ಹೊಟ್ಟೆ ಸಿಗುತ್ತೆ ಅಂದ್ಕೊಂಡು ಯೂಸ್ ಆಗೋಲ್ಲ ಗ್ರೀನ್ ಟೀ ಕುಟ್ ಕುಟ್ಬಿಟ್ಟು ಸುಮ್ಮನೆ ಕುತ್ಕೊಂಡ್ಬಿಟ್ಟು ವೆಯ್ಟ್ ಲಾಸ್ ಆಗುತ್ತೆ ಚಾನ್ಸೇ ಇಲ್ಲ ಗ್ರೀನ್ ಟೀ ಏನು ಮಾಡುತ್ತೆ ಅಂತ ಹೇಳಿದ್ರೆ ನೀವು ಮಾಡುವಂಥ ಎಕ್ಸಸೈಸ್ದು ಒಂದು ಏನಿದೆ ಅದನ್ನು ಇನ್ಕ್ರೀಸ್ ಮಾಡುತ್ತೆ ನೀವು ಈಗ ಸಾಮಾನ್ಯವಾಗಿ ಇವಾಗ ಒಂದು ಗಂಟೆ ನೀವು ಜಿಮ್ನಲ್ಲಿ ವರ್ಕೌಟ್ ಮಾಡ್ತೀರಾ ಒಂದರಿಂದ ಒಂದು ಐನೂರಿಂದ ಏಳ್ನೂರು ಕ್ಯಾಲರೀಸ್ ಬರ್ನ್ ಮಾಡ್ತೀರಾ ಅಂತ ಅನ್ಕೊಳ್ಳಿ ಒಂದೊಂದೂವರೆ ಗಂಟೆ ಮಾಡಿದ್ರೆ ಅದೇ ನೀವು ಗ್ರೀನ್ ಟೀಯನ್ನು ಕುಡಿದು ಪ್ಲೇನ್ ಆಗಿರೋ ಗ್ರೀನ್ ಟೀನ ಕುಡಿದು ಅದೇ ಆ್ಯಕ್ಟಿವಿಟಿ ಮಾಡಿದ್ರೆ ನೀವು ಬರ್ನ್ ಮಾಡೋ ಕ್ಯಾಲೋರೀಸ್ನ ಪ್ರಮಾಣ ಜಾಸ್ತಿ ಆಗುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಆಗುತ್ತೆ ಅಂದರೆ ನೀವು ಗ್ರೀನ್ ಟೀಯನ್ನು ಕುಡಿದು ಫಿಸಿಕಲ್ ಆ್ಯಕ್ಟಿವಿಟಿ ಜಾಸ್ತಿ ಮಾಡೋದ್ರಿಂದ ಕ್ಯಾಲರೀಸ್ ಹೆಚ್ಚು ಬರ್ನ್ ಆಗುತ್ತೆ ಹೆಚ್ಚು ಎನರ್ಜಿ ಇದಾಗುತ್ತೆ ಸೊ ಹಾಗಾಗಿ ಹೆಚ್ಚು ಎನರ್ಜಿ ಬರ್ನ್ ಆಯಿತು ಅಂತ ಹೇಳಿದ್ರೆ ಹೆಚ್ಚು ಫ್ಯಾಟ್ ಲಾಸ್ ಆಗುತ್ತೆ ಹೆಚ್ಚು ಫ್ಯಾಟ್ ಕರಗುತ್ತೆ ಹಾಗಾಗಿ ಗ್ರೀನ್ ಟೀನ ಕುಡಿದು ಎಕ್ಸೈಸ್ ಮಾಡೋದ್ರಿಂದ ಡೆಫಿನೆಟ್ಲಿ ವೆಯ್ಟ್ ಲಾಸ್ ಸಂಬಂಧಪಟ್ಟ ಒಂದು ಮಾಹಿತಿ ಬೇಕಾಗಿದ್ದವರು ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ಹೇಳಿದ್ರೆ ಗ್ರೀನ್ ಟೀ ಕುಡಿದು ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತ ಸೈಂಟಿಫಿಕಲಿ ದೆರ್ ಆರ್ ಸೋ ಮೆನಿ ಸ್ಟಡೀಸ್ ಶುಗರ್ ಡೌನ್ ಮಾಡುತ್ತಾ ಕೆಲವು ಡೌಟ್ ಖಂಡಿತವಾಗ್ಲೂ ಶುಗರ್ ಸ್ಪೇರಿಂಗ್ ಎಫೆಕ್ಟ್ ಇದೆ ಇದರಲ್ಲಿ ಯಾಕೆಂದ್ರೆ ನೋಡಿ ನೀವು ಬಿಫೋರ್ ಫುಡ್ಡು ಆಫ್ಟರ್ ಫುಡ್ ಚೆಕ್ ಮಾಡ್ತೀರಲ್ಲ ಶುಗರು ನೀವು ಬಿಫೋರ್ ಫುಡ್ ಚೆಕ್ ಮಾಡಿ ಒಂದು ನೂರು ನೂರ ಹತ್ತಿರುತ್ತೆ ಬರೀ ಗ್ರೀನ್ ಟೀ ಪ್ಲೇನ್ ಶುಗರ್ ಈಗ ಏನು ಆಗಿದ್ರೆ ಕುಡಿದು ನೋಡಿ ಅರ್ಧ ಗಂಟೆ ಬಿಟ್ಟು ಮತ್ತು ಚೆಕ್ ಮಾಡಿ ನೋಡಿ ಶುಗರ್ ಲೆವೆಲ್ಸು ನಿಮ್ದು ಇಮ್ಯುನಿಟ್ ಆಗಿ ಡೌನ್ ಡೌನ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ನನಗೂ ಆಶ್ಚರ್ಯ ತರುವಂಥ ಒಂದು ವಿಷಯ ಆಗಿತ್ತು ಆದರೆ ಖಂಡಿತವಾಗ್ಲೂ ಇದು ಸತ್ಯ ಯಾಕೆ ಅಂತ ಹೇಳಿದ್ರೆ ಇದು ಶುಗರ್ನ ನಿಂದ ಕಡಿಮೆ ಮಾಡಿಬಿಟ್ಟು ನಮ್ಮ ಎನರ್ಜಿ ಕೊಡ್ಲಿಕ್ಕೆ ನಾನು ಮುಂಚೆ ಹೇಳ್ದಂಗೆ ಹೆಂಗೆ ಎಕ್ಸರ್ಸೈಸ್ಗಿಂದ ಇದು ಮಾಡುತ್ತೋ ಅದೇ ರೀತಿ ಸ್ಟೋರ್ಡ್ ಫಾರ್ಮ್ ಆಫ್ ಶುಗರ್ನ ಸರ್ಕುಲೇಷನಿಗೆ ತಂದು ಬೇಗ ನಿಮ್ಮ ಎನರ್ಜಿನ ಅದು ರಿಲೀಸ್ ಮಾಡಲಿಕ್ಕೆ ಈ ಗ್ರೀನ್ ಟೀ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ಇದಾಗಿದೆ ಹಾಗಾಗಿ ನೀವು ಗ್ರೀನ್ ಟೀನ ಶುಗರ್ ಪೇಷಂಟ್ಸ್ ಇದ್ದರೂ ತೊಗೊಬೋದು ಆದರೆ ಸಡನ್ನಾಗಿ ಹೈಪೋಗ್ಲೆಸಿಮೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೀವು ಮೆಡಿಸಿನ್ಸ್ ತಗೊಳ್ತಾ ಇದ್ದಲ್ಲಿ ಸೊ ಅಂತವರು ಕೇರ್ಫುಲ್ಲಾಗಿ ಕನ್ಸ್ಯೂಮ್ ಮಾಡ್ಬೋದು ನೋಡಿ ಗ್ರೀನ್ ಟೀಲ್ ನಾನು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಡ್ ಆ್ಯಂಟಿ ಕ್ಯಾನ್ಸರಸ್ ಗುಣಗಳಿದೆ ಅಂತ ಹೇಳಿದೆ ಅಂದರೆ ಕ್ಯಾನ್ಸರ್ನ ಸಂಪೂರ್ಣ ತಡೆಗಟ್ಟೋದಲ್ಲ ಈ ಕ್ಯಾನ್ಸರ್ ಬರುವಂಥ ಒಂದು ಸೆಲ್ಸ್ಗಳಿದೆ ಜೀವಕೋಶಗಳಿದೆ ನಮ್ಮ ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಶೇಖರಣೆ ಆಗಿರುವಂಥ ಇಷ್ಟು ವರ್ಷಗಳಿಂದ ಶೇಖರಣೆ ಆಗಿರುವಂಥ ತ್ಯಾಜ್ಯ ವಸ್ತುಗಳು ನಮ್ಮ ದೇಹದಲ್ಲಿ ಈ ಮ್ಯುಟೇಷನ್ ಜೀನ್ಸ್ ಅಂತ ಹೇಳಿದ್ರೆ ನಮ್ಮ ಜೀನ್ಸ್ನ ಮ್ಯುಟೇಷನ್ ಮಾಡಿಬಿಟ್ಟು ಕ್ಯಾನ್ಸರ್ ಕೋಶಗಳಾಗಿ ಪರಿವರ್ತನೆ ಆಗುತ್ತೆ ಆದರೆ ಅತಿ ಹೇರಳವಾಗಿರುವಂಥ ಈ ವೈಟಮಿನ್ ಸಿ ಆ್ಯಂಡ್ ರಿಚ್ ಇನ್ ಫಾಲಿಫಿನಾಲ್ಸು ಮತ್ತು ಆ್ಯಂಟಿ ಆಕ್ಸಿಡೆನ್ಸ್ ಜಾಸ್ತಿ ಇರುವಂಥ ಈ ಗ್ರೀನ್ ಟೀನಲ್ಲಿ ಈ ಕ್ಯಾನ್ಸರ್ ಕೋಶಗಳನ್ನು ತಡೆಗಟ್ಟಲಿಕ್ಕೆ ಬಹಳ ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ ಹಾಗಾಗಿ ಆ್ಯಂಟಿ ಏಜಿಂಗ್ ಆ್ಯಂಡ್ ಆ್ಯಂಟಿ ಕ್ಯಾನ್ಸರಸ್ ಪ್ರಾಪರ್ಟಿ ಕೂಡ ಇದರೋದ್ರಿಂದ ಖಂಡಿತವಾಗ್ಲೂ ಸೇವನೆ ಮಾಡಬಹುದು ನಾಲ್ಕು ಐದನೇದಾಗಿ ನೀವು ಕೇಳೋದು ಸ್ಕಿನ್ ಹೆಲ್ತ್ ಸ್ಕಿನ್ ಹೆಂಗೆ ಇಂಪ್ರೂವ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ನಾವು ಮುಂಚೆನೇ ಹೇಳಿದಂಗೆ ನಮ್ಮ ದೇಹದಲ್ಲಿರುವಂಥ ವಸ್ತುಗಳು ಹೋಗ್ಬಿಟ್ಟು ನಮ್ಮ ರಕ್ತ ಕ್ಲೀನ್ ಆದರೆ ನಮ್ಮ ಚರ್ಮಕ್ಕೂ ಒಂದು ಒಳ್ಳೆ ಹೊಳಪು ಒಂದೇ ಒಂದು ಕಾಂತಿ ಒಂದು ಒಳ್ಳೆ ಶೈನು ಬರೋದು ಸಂಶಯನೇ ಇಲ್ಲ ಈವನ್ ಪಿಂಪಲ್ಸ್ ಬರೋದು ಕೂಡ ಕೆಲವು ಈ ಥರ ಕಲ್ಮಶಗಳಿಂದಾನೆ ಟಾಕ್ಸಿನ್ಸ್ಗಳಿಂದಲೇ ಡೆವಲಪ್ ಆಗೋದ್ರಿಂದ ಹಾರ್ಮೋನಲ್ ಆಗೋದು ಕೂಡ ಈ ಥರ ನೆಗೆಟಿವ್ ಟಾಕ್ಸಿನ್ಸ್ ಕಲ್ಮಶಗಳು ನಮ್ಮ ದೇಹದಲ್ಲಿ ಇರೋದರಿಂದ ಸೊ ಇದು ಅದನ್ನು ಕ್ಲೀನ್ ಮಾಡೋದ್ರಿಂದ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಬಿ ಪಿಗೂ ಕೂಡ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನೈಟ್ರೇಟ್ಸ್ನ ಅಂಶ ಕೂಡ ಇದೆ ಅಂತ ಕಂಡು ಬಂದಿದೆ ಈ ಫಾಲಿಫಿನಲ್ಸ್ನಲ್ಲಿ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಆದಾಗ ನಮ್ಮ ರಕ್ತನಾಳಗಳು ಉಪ್ತವೆ ಮತ್ತು ನಮ್ಮ ಬಿ ಪಿ ಕೂಡ ಕಂಟ್ರೋಲಿಗೆ ಬರುತ್ತೆ ಒಂದು ಸಲ ನಿಮಗೆ ಬಿ ಪಿ ಕಂಟ್ರೋಲಿಗೆ ಬಂತು ಶುಗರ್ ಕಂಟ್ರೋಲಿಗೆ ಬಂತು ಅದು ಬಂತು ಇದು ಬಂತು ಅಂದರೆ ನ್ಯಾಚುರಲಿ ನಮ್ಮ ಹಾರ್ಟ್ ಕೂಡ ಚೆನ್ನಾಗಿರುತ್ತೆ ಹಾರ್ಟ್ ಕೂಡ ಕ್ಲೀನ್ ಆಗಿರುತ್ತೆ ಹಾಗಾಗಿ ಗ್ರೀನ್ ಟೀನ ಸಾಧಾರಣವಾಗಿ ಆಗಿ ಯೂಸ್ ಮಾಡಿ ಹೇಗಪ್ಪ ಯೂಸ್ ಮಾಡೋದು ಯಾವುದಪ್ಪ ಯೂಸ್ ಮಾಡೋದು ಮಾರ್ಕೆಟಲ್ಲಿ ಇಷ್ಟೊಂದು ಇಲ್ಲ ಅಂತ ಡೌಟ್ ಇದ್ದವರಿಗೆ ಒಂದು ಸಣ್ಣ ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ ನೋಡಿ ವೀಕ್ಷಕರೇ ಮಾರ್ಕೆಟ್ನಲ್ಲಿ ಸುಮಾರು ಥರದ ಗ್ರೀನ್ ಟೀ ಸಿಗುತ್ತೆ ಅದರಲ್ಲೂ ಎಸ್ಪೆಷಲಿ ಫ್ಲೇವರ್ಡ್ ಸಿಗ್ತವೆ ಅದರಲ್ಲಿ ತುಳಸಿ ಇರ್ಬೋದು ಜಿಂಜರ್ ಇರ್ಬೋದು ನೀಮ್ ಇರ್ಬೋದು ಅದಿರ್ಬೋದು ಇರ್ಬೋದು ಎಲ್ಲ ಥರದ ಗ್ರೀನ್ ಟೀ ಕೂಡ ಇರುತ್ತೆ ತುಳಸಿ ಗ್ರೀನ್ ಟೀ ಇದು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದೆ ಅಂತ ಹೇಳಿದ್ರೆ ಒಂದಿಷ್ಟು ತುಳಸಿ ಗಿಡದ ಎಲೆಗಳು ನೀವು ತಗೊಂಡ್ರೂ ಕೂಡ ನಿಮಗೆ ಎರಡು ರೂಪಾಯಿ ಖರ್ಚಾಗಲ್ಲ ಅದೇ ನೀವು ಗ್ರೀನ್ ಟೀ ತುಂಬ ಕಾಸ್ಟ್ಲಿ ಇರುತ್ತೆ ನಾರ್ಮಲಿ ನೂರು ನೂರೈವತ್ತು ಗ್ರಾಮಿಗೆ ನೀವು ಇನ್ನೂರು ರೂಪಾಯಿ ತಗೊಂಡು ಕೊಡಬೇಕಾಗುತ್ತೆ ಗ್ರೀನ್ ನೀವು ಟೀನವಿದ್ದು ಫ್ಲೇವರ್ಡ್ ತೊಗೊಂಡ್ರೆ ಏನಾಗುತ್ತೆ ಅಂತೇಳಿದ್ರೆ ನೀವು ಆ ತುಳಸಿಗೆ ದುಡ್ಡು ಇದ್ದೀರಾ ಇದಕ್ಕೆ ಕಡಿಮೆ ಕೊಡ್ತೀರಾ ಹಾಗಾಗಿ ನೀವು ತಗೊಳ್ಳೋದಾದ್ರೆ ಪ್ಯೂರ್ ಗ್ರೀನ್ ಟೀ ಲಾಂಗ್ ಲೀಫ್ ಗ್ರೀನ್ ಟೀನ್ ತಗೊಳ್ಳಿ ಯಾವುದಾದ್ರೂ ಒಳ್ಳೆ ಕಂಪ್ನಿಯ ತೊಗೊಳ್ಳಿಬೇಕಾದ್ರೆ ಅದನ್ನ ತಗೊಂಡು ನಿಮಗೆ ತುಳಸಿ ಫ್ಲೇವರ್ ಇಷ್ಟ ಆಯಿತು ಅಂದರೆ ಬೇಕಾದ್ರೆ ಎರಡು ತುಳಸಿಯಲ್ಲೇ ಹಾಕಿ ಅಥವಾ ನಿಮಗೆ ಲೆಮನ್ ಫ್ಲೇವರ್ ಇಷ್ಟ ಆಯಿತು ಅಂದರೆ ಲೆಮನ್ನಿಂದ ಒಂದೆರಡು ಡ್ರಾಪ್ಸ್ ಹಾಕಿ ಅದಕ್ಕೆ ಅಥವಾ ನಿಮಗೆ ಇನ್ನೊಂದು ಯಾವುದೋ ಒಂದು ಬರ್ತವೆ ಸುಮಾರು ಮಸಾಲೆ ಐಟಮ್ಸ್ ಆಫ್ ಗ್ರೀನ್ ಟೀ ಅದು ಅದು ನೀವು ಎಕ್ಸ್ಟ್ರಾ ಹಾಕೊಳ್ಳಿ ಬೇಕಾರೆ ಚೆಕ್ಕೆ ಗ್ರೀನ್ ಟೀ ಬರುತ್ತೆ ಚಕ್ಕಿನ ಸಪ್ರೇಟ್ ಹಾಕ್ಕೊಳ್ಳಿ ಈ ಥರ ಚಕ್ಕಿನ ಸಪ್ರೇಟ್ ಹಾಕೊಳ್ಳೋದ್ರಿಂದ ಅಥವಾ ಮಿಂಟ್ ಲೀವ್ಸ್ ಅಂದರೆ ನಿಮ್ಮದು ಸೊಪ್ಪು ಬರುತ್ತೆ ಸಪ್ರೇಟ್ ಹಾಕೊಳ್ಳಿ ಅದಕ್ಕೆ ಯಾಕೆ ದುಡ್ಡು ಕೊಟ್ಟು ನೀವು ತೊಗೋಬೇಕು ಅಲ್ವಾ ಹಾಗಾಗಿ ಗ್ರೀನ್ ಟೀನ ಸಪ್ರೇಟಾಗಿ ಮೇಯ್ನ್ ಪ್ಯೂರೆಸ್ಟ್ ಫಾರ್ಮಲ್ಲೇ ತಗೊಳ್ಳಿ ಫ್ಲೇವರ್ ತೊಗೊಳಕ್ಕೆ ಹೋಗ್ಬಿಡಿ ಅದಕ್ಕೆ ನಿಮಗೆ ಫ್ಲೇವರ್ ಇಷ್ಟ ಆಯಿತು ಅಂದರೆ ನೀವು ಬೇಕಾದ್ರೆ ಯಾಕೆ ಫ್ಲೇವರ್ ಮಾಡ್ಕೊಳ್ಳಿ ತುಳಸಿಂದಾನೋ ಮಿಂಟಿಂದನೋ ಲೆಮನ್ನಿಂದಾನೋ ಕಾರ್ಡಮಮ್ಮಿಂದನೋ ಇಂದಾನೋ ಎನಿ ಎನಿವನ್ ಸೊ ಆ ಥರ ಮಾಡೋದ್ರಿಂದ ನಿಮ್ಮ ಹೆಲ್ತ್ ಕೂಡ ಎನಫಿಕ್ಟ್ ಆಗುತ್ತೆ ಎಸೆನ್ಸ್ಗಳು ಜಾಸ್ತಿ ಇರಲ್ಲ ಅದರಲ್ಲಿ ಇವ್ರು ಏನು ಹೇಳಿದ್ರೆ ಫ್ಲೇವರ್ ಹಾಕ್ಬಿಟ್ಟಿರ್ತಾರಲ್ಲ ಆ ಥರ ಫ್ಲೇವರ್ ಹೋಗಬೇಡಿ ಪ್ರಿವೇ ತುಂಬ ಪೆಸ್ಟಿಸೈಡ್ಸು ಅಥವಾ ಪ್ರಿಸರ್ವೇಟಿವ್ಸು ತುಂಬ ಜಾಸ್ತಿ ಇರುವಂಥ ಗ್ರೀನ್ ಟೀ ಕೂಡ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇನ್ನೊಂದು ಗ್ರೀನ್ ಟೀ ಮಾಡುವ ವಿಧಾನ ಸುಮಾರು ಜನಕ್ಕೆ ಇದು ಗೊತ್ತಿಲ್ಲ ಆ್ಯಕ್ಚುಲಿ ಕುಡಿತಾರೆ ಆದರೆ ಗೊತ್ತಿಲ್ಲ ನಾನು ಟೀ ಬ್ಯಾಗ್ಸ್ ಯೂಸ್ ಮಾಡ್ಲಾ ಅಥವಾ ಪೌಡರ್ನ ಯೂಸ್ ಮಾಡಲ್ಲ ಅಂತ ಹೇಳ್ತಾರೆ ಬೆಸ್ಟ್ ಫಾರ್ಮ್ ಆಫ್ ಗ್ರೀನ್ ಟೀ ಅಂತ ಹೇಳಿದ್ರೆ ನೀವು ಗ್ರೀನ್ ಟೀ ಎಲೆಗಳನ್ನು ನೀರಿಗೆ ಹಾಕಿಬಿಟ್ಟು ಅದನ್ನು ತಗೊಳ್ಳೋವಂಥದ್ದು ಅಂದರೆ ನೀವು ಆ ನೀರಿಗೆ ಹಾಕಿಬಿಟ್ಟು ಅದನ್ನು ಕುದಿಸ್ಬಾರ್ದು ಯಾವುದೇ ಕಾರಣಕ್ಕೂ ಗ್ರೀನ್ ಟೀನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಕುದಿಸ್ಬಾರ್ದು ಫಸ್ಟು ಬಿಸಿನೀರು ಮಾಡಿಕೊಳ್ಳಿ ಒಂದು ಲೋಟಕ್ಕೆ ಹಾಕಿ ಅದ್ರ ಮೇಲೆ ಒಂದು ಟೀ ಸ್ಪೂನಷ್ಟು ಗ್ರೀನ್ ಟೀ ಎಲೆಗಳನ್ನು ಹಾಕಿ ಅದನ್ನು ಮುಚ್ಚಿಟ್ಬಿಡಿ ಒಂದು ಐದರಿಂದ ಹತ್ತು ನಿಮಿಷ ಅದು ಚೆನ್ನಾಗಿ ಬಿರಿ ಕೆಳಕ್ಕೆ ಕೆಳಗೆ ತಳಕ್ಕೆ ಇಳಿಯುತ್ತೆ ಆ ಗ್ರೀನ್ ಟೀ ಅದಾದ ನಂತರ ಅದನ್ನ ಸೋಸ್ಕೊಂಡು ಕುಡಿತಾ ಬನ್ನಿ ದಟ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಈ ಚೈನಾದಲ್ಲಿ ಹೆಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ಫ್ಲಾಸ್ಕ್ ತಗೊಂಡ್ಬಿಡ್ತಾರೆ ಆ ಫ್ಲಾಸ್ಕಲ್ಲಿ ಬಿಸಿನೀರು ಹಾಕ್ಬಿಡ್ತಾರೆ ಬಿಸಿನೀರು ಹಾಕ್ಬಿಟ್ಟು ಅದಕ್ಕೆ ಗ್ರೀನ್ ಟೀ ಎಲೆಗಳು ಹಾಕ್ಬಿಡ್ತಾರೆ ಬೆಳಿಗ್ಗಿಂದ ಸಾಯಂಕಾಲ ತನಕ ಅದೇ ನೀರು ಕುಡಿತಾ ಇರ್ತಾರೆ ಬೇರೆ ಯಾವ ನೀರು ಕುಡಿಯೋದಿಲ್ಲ ಅದೇ ನೀರು ಕುಡಿತಾ ಇರ್ತಾರೆ ಆದರೆ ನೀರು ಖಾಲಿ ತಕ್ಷಣ ಮತ್ತೆ ಅದೇ ಎಲೆಗೆ ಅದೇ ಬಿಸಿದಾಗ್ತಾರೆ ಇನ್ನೂ ಇರುತ್ತಲ್ಲ ಅಂಶ ಹಂಗಾಗಿಬಿಟ್ಟು ಆ ಥರ ಮಾಡ್ತಾರೆ ಯಾಕಂದ್ರೆ ಅದು ತುಂಬ ಅಲ್ಲೆಲ್ಲ ತುಂಬ ಫೇಮಸ್ ಆಗಿದೆ ಇವಾಗಲೂ ಅದನ್ನೇ ಮಾಡ್ತಾಯಿದ್ದಾರೆ ಅವ್ರ ಸ್ಕಿನ್ನು ಚೆನ್ನಾಗಿರುತ್ತೆ ಅವ್ರದ್ದು ಹೆಲ್ತು ಚೆನ್ನಾಗಿರುತ್ತೆ ಇಟ್ಸ್ ಬೆಟರ್ ಲೈಕ್ ಸುಮಾರು ಕಾರಣಗಳಿಂದ ಇರ್ಬೋದು ಆದರೆ ಇದರಿಂದನೂ ಒಂದು ಇರ್ಬೋದು ಸೊ ಅವ್ರು ಹಂಗೆ ಮಾಡ್ತಾರೆ ಸೊ ಆ ಥರ ನೀವು ಮಾಡ್ಬೋದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಫಾರ್ಮ್ ಆಫ್ ಡ್ರಿಂಕಿಂಗ್ ಗ್ರೀನ್ ಟೀ ದಿನಕ್ಕೆ ಒಂದರಿಂದ ಎರಡು ಕಪ್ ಕುಡಿ ತುಂಬ ಅತಿಯಾಗಿ ಒಳ್ಳೆಯದು ಅಂದ್ಕೊಂಡು ತುಂಬ ಜಾಸ್ತಿ ಕುಡಿಯೋದು ನಮ್ಮ ಕಡೆ ಆಗಿ ಹಾಗಾಗ್ಬಿಟ್ಟು ಒಂದರಿಂದ ಎರಡು ಕಪ್ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಸಾಧ್ಯವಾದಷ್ಟು ಸಕ್ಕರೆ ಇಲ್ದಲೆ ಜೇನುತುಪ್ಪದೊಂದಿಗೆ ಸೇವಿಸಿ ಬೇರೆ ಥರ ನೀವು ಫ್ಲೇವರ್ ಮಾಡ್ಕೊಳ್ಳಿ ಬೇಕಾರೆ ಇದು ವಿದ್ ಕಾರ್ಡಮಮ್ ಅಂದ ಅಥವಾ ನೀವು ಏಲಕ್ಕಿ ಇರ್ಬೋದು ಅಥವಾ ಚಕ್ಕೆ ಇರ್ಬೋದು ಅಥವಾ ಪುದೀನ ಇರ್ಬೋದು ಅಥವಾ ತುಳಸಿ ಇರ್ಬೋದು ಇದೆಲ್ಲದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸೊ ಹಾಗಾಗಿ ತಗೊಳ್ತಾ ಬನ್ನಿ ನೋ ಸೈಡ್ ಎಫೆಕ್ಟ್ಸ್ ಇದೇ ಥರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ನಮಸ್ಕಾರ